ನಮಸ್ತೆ ವೀಕ್ಷಕರೇ ನಮ್ಮ ಮನೆ ಭೋಜನ ಅಡುಗೆ ಚಾನಲ್ಗೆ ಸ್ವಾಗತ ಬನ್ನಿ ಈ ದಿನ ಅಕ್ಕಿ ರೊಟ್ಟಿ ಎಳ್ಳು ಚಟ್ನಿ ಮಾಡೋಣ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಹಿಟ್ಟು ಉಪ್ಪು ಕಲಿಸ್ಕೊಳ್ಳೋದಕ್ಕೆ ನೀರು ಚಟ್ನಿಗೆ ಎಳ್ಳು ಬೆಲ್ಲ ಉಪ್ಪು ಎರಡು ಒಣಮೆಣಸಿನ್ಕಾಯಿ ಬನ್ನಿ ಒಂದು ಬೌಲಿಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಿಟ್ಟಿಗೆ ಈ ರೊಟ್ಟಿಯನ್ನು ವಾರದಲ್ಲಿ ಭಾನುವಾರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಯಾಕಂದರೆ ಇದು ಟಿಫನ್ನಿಗೆಲ್ಲ ಬಾಕ್ಸಿಗೆ ಲಂಚ್ ಬಾಕ್ಸಿಗೆಲ್ಲ ಸರಿ ಹೋಗಲ್ಲ ಬಿಸಿ ಬಿಸಿ ಮಾಡಬೇಕು ಆವಾಗಲೇ ತಿನ್ನಬೇಕು ಈ ರೊಟ್ಟಿಗೆ ಕಾಂಬಿನೇಷನ್ ಏನಾದರೂ ತಿನ್ಬೋದು ಪಲ್ಯ ಸಾಗು ಚಿಕನ್ ಕರಿ ಚಟ್ನಿ ಪುಡಿ ಮೊಸರು ಚೆನ್ನಾಗಿರುತ್ತೆ ಬಟ್ ಇದು ಡಿಫ್ರೆಂಟಾಗಿ ಹಳೆ ಕಾಲದ್ದು ರೆಸಿಪಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಅದವಾಗಿ ಸ್ವಲ್ಪ ಸ್ವಲ್ಪ ಅವನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಇದಕ್ಕೆ ಗಟ್ಟಿ ಬರಬೇಕು ಕಲಿಸ್ತಾ ಕಲಿಸ್ತಾ ಆ ರೀತಿ ಕಲಿಸ್ಕೊಳ್ಳೋಣ ಯಾಕಂದರೆ ಇದಕ್ಕೆ ಗೋಧಿ ಹಿಟ್ಟು ಬೇರೆ ಯಾವ ಹಿಟ್ಟು ಮಿಕ್ಸ್ ಮಾಡಿಲ್ಲ ನೋಡಿ ಚಪಾತಿ ಹಿಟ್ಟೇನು ಅದಕ್ಕೆ ಬಂತು ಹೀಗೆ ನಾದ್ಕೊಳ್ಳೋಣ ನಿಧಾನವಾಗಿ ನಾದ್ಕೊಂಡ ನಂತರ ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ಕೊಳ್ಳೋಣ ಮತ್ತು ಇದನ್ನು ತೆಳು ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಮತ್ತೆ ತೆಳು ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕಲಸ್ಕೋಬೇಕು ಈ ರೊಟ್ಟಿ ಹೆಲ್ತಿ ಫುಡ್ಡು ಎಣ್ಣೆ ಏನು ಹಾಕದೇ ಮಾಡೋದ್ರಿಂದ ಆವಾಗ ಹಿಂದಿನ ಕಾಲದಲ್ಲಿ ಡೈಲಿ ಬೆಳಗ್ಗೆ ಹೊತ್ತು ಟಿಫನ್ ಅಂತ ಬರೀ ರೊಟ್ಟಿನೇ ಅದಕ್ಕೆ ಹೆಲ್ತಿಯಾಗಿದ್ದರು ಅವರು ಮೊಸರು ಎಲ್ಲ ತಿನ್ನೋರು ನೋಡಿ ಈಗ ರೆಡಿ ಆಯ್ತು ಇಡ್ಲಿ ದೋಸೆ ಹಿಟ್ಟಿನದಕ್ಕೆ ರೆಡಿಯಾಗಿದೆ ನೋಡಿ ಹೇಗೆ ಬಂದಿದೆ ದೋಸೆ ಇಟ್ಟಿನ ಇಟ್ ದೋಸೆ ಇಟ್ಟಿನ ಅದಕ್ಕೆ ರೆಡಿಯಾಗಿದೆ ಈಗ ರೊಟ್ಟಿ ಮಾಡೋಕ್ಕೆ ಹಂಚಿಟ್ಟಿದ್ದೀನಿ ಕಾದಿದೆ ಚೆಕ್ ಮಾಡೋಣ ಕಾದಿದೆ ಚೆನ್ನಾಗಿ ಕಾಯ್ಬೇಕು ಹಂಚು ಇದಕ್ಕೆ ಎಣ್ಣೆ ಸಾವ್ರಿರೋ ಅಂಚ ಮೇಲೆ ರೊಟ್ಟಿ ಬರೋದೇ ಇಲ್ಲ ಈ ಥರ ಇಂಡಾಲಿಯಮ್ ಹಂಚು ಅಥವಾ ಕಬ್ಬಿಣದ ಹಂಚು ಯೂಸ್ ಮಾಡ್ಕೊಳ್ಳಿ ಮಧ್ಯಕ್ಕೆ ಹಿಟ್ಟು ಸಾವ್ರಿ ಮಧ್ಯದಿಂದ ತಳ್ಕೊಂಬರೋಣ ಸುತ್ತಲೂ ರೊಟ್ಟಿನ ಆವಾಗ ನಮಗೆ ಕೈ ಸುಡೋದಿಲ್ಲ ಭಾಳ ಚೆನ್ನಾಗಿ ಬರುತ್ತೆ ಕೈ ಸುಡೋ ಫೀಲಿಂಗೇ ಬರೋಲ್ಲ ಹೊಸಬ್ರು ಸಹ ಮಾಡ್ಕೋಬೋದು ಈಗ ನೀಟಾಗಿ ಅದನ್ನು ಒಂದು ಹದವಾಗಿ ಬಿಡೋಣ ಆಯಿತಲ್ಲ ಸ್ವಲ್ಪ ನೀರು ತಗೊಂಡು ಅದನ್ನ ನೈಸ್ ಮಾಡಿಬಿಡೋಣ ಬಿಸಿ ಇರುತ್ತೆ ಹೊಸುಬರಿಗೆ ಬಿಸಿ ಅನಿಸುತ್ತೆ ನೋಡ್ಕೊಂಡು ಮಾಡಿ ಮುಚ್ಚೋಣ ಒಂದು ಸೆಕೆಂಡ್ ಅಷ್ಟೇ ಅಂಚು ಬೇಗ ಕಾದಿದ್ರೆ ಆಯಿತು ರೊಟ್ಟಿ ನೋಡಿ ಸೈಡಲ್ಲಿ ಕೆಂಪಿಗೆ ರೊಟ್ಟಿ ಬೆಂದಿದೆ ಅಂತ ತೆಗೆದುಬಿಡೋಣ ಎಷ್ಟು ತೆಳು ಪದರವಾದರೂ ಹಾಕೋಬೋದು ಚೆನ್ನಾಗಿರುತ್ತೆ ನಿಧಾನವಾಗಿ ಸುತ್ತಲೂ ತೆಕ್ಕೊಳ್ಳೋಣ ಆಯಿತು ವೀಕ್ಷಕರೇ ಅಕ್ಕಿ ರೊಟ್ಟಿ ರೆಡಿ ಮತ್ತೊಂದು ಹಾಕೊಳ್ಳೋಣ ನೋಡಿ ಅದೇ ಮಧ್ಯದಿಂದ ಸಾವಿರ್ಕೊಂಬರೋಣ ಈಚೆಗೆ ಭಾಳ ಚೆನ್ನಾಗಿರುತ್ತೆ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಕಾಯಿ ಚಟ್ನಿ ಎಳ್ಳು ಚಟ್ನಿ ಅಂತೂ ಇದಕ್ಕೆ ಸೂಪರ್ ಕಾಂಬಿನೇಷನ್ ಭಾಳ ಚೆನ್ನಾಗಿ ಬಂದಿದೆ ನೋಡಿ ಆಯಿತು ವಿಶಕ್ರೆ ನಿಮ್ಮ ನೀವು ಮಾಡಿರ್ತೀರಾ ಈ ತಿರು ಈ ರೀತಿ ಒಂದು ಸಲ ಟ್ರೈ ಮಾಡಿ ಆರೋಗ್ಯಕರ ತಿಂಡಿ ಬಿಸಿ ಬಿಸಿ ಇದನ್ನು ಆಯಿತು ನೋಡಿ ಸುತ್ತಲೂ ನಿಧಾನವಾಗಿ ತೆಕ್ಕೊಳ್ಳಿ ಬೆಂದಿರುತ್ತೆ ಆಯಿತು ತಿರುಕ ನೋಡಿ ಕೆಂಪಗೆ ಬೆಂದಿದೆ ಒಂದೆರಡು ರೊಟ್ಟಿ ಹಾಕ್ಬಿಟ್ರೆ ನೆಕ್ಸ್ಟು ಭಾಳ ಚೆನ್ನಾಗಿ ಬರ್ತವೆ ರೊಟ್ಟಿಗಳಿಗೂ ಅಂಚು ತುಂಬ ಚೆನ್ನಾಗಿ ಕಾದಿರುತ್ತಲ್ಲ ಹಾಗಾಗಿ ಹ್ಞೂ ಚಟ್ನಿಗೆ ಒಂದು ಬಾಣಲೆ ಬಾಣಲೆ ಕಾಯಿಲೆ ಎಳ್ಳು ಹಾಕ್ಕೊಂಡು ಹುರ್ಕೊಳ್ಳೋಣ ಚಟಪಟ ಅನ್ನಬೇಕು ಚಟಪಟ ಅನ್ನಬೇಕು ಆ ರೀತಿ ಬಾಡಿಸ್ಕೊಂಡು ಅದನ್ನು ತಿರ್ಸೋಣ ಅದೇ ಬಿಸಿ ಬಾಣಲೆಗೆ ಎರಡೆರಡು ಹಣ್ಣು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ಳೋಣ ಬಿಸಿಯಲ್ಲಿ ಎರಡು ನಿಮಿಷ ಒಂದು ಸೆಕೆಂಡ್ ಬಾಡಿಸೋಣ ಹಾಗೆ ಆಯಿತು ಈಗ ಇದನ್ನು ಮಿಕ್ಸಿ ಜಾರ್ಗೆ ಹುರಿದಿರೋ ಎಳ್ಳು ಎರಡು ಮೆಣಸಿನ್ಕಾಯಿ ಬೆಲ್ಲ ಒಂದೆರಡು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕ್ಬಾರ್ದು ಹಾಗೆ ರೋಸ್ಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನೀರು ಹಾಕ್ಕೊಂಡು ರುಬ್ಬೋಣ ನೀರು ಇದು ಎಳ್ಳು ಈ ಚಳಿಗಾಲಕ್ಕೆ ಒಳ್ಳೆಯದು ಚಟ್ನಿ ಮೈಯಲ್ಲಿ ಶೀತ ಅದೆಲ್ಲ ಎಳೆಯುತ್ತೆ ಹಾಗಾಗಿ ಎಳ್ಳು ಹೀಟಲ್ಲ ಚೆನ್ನಾಗಿರುತ್ತೆ ನೋಡಿ ಎಳ್ಳು ಚಟ್ನಿ ರೆಡಿ ಅಕ್ಕಿ ರೊಟ್ಟಿ ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ धन्यवाद वीक्षक्रे थैंक यू